ತನಗೆ ಟಿಕೆಟ್ ಕೊಟ್ಟರೆ ಸಿಎಂ ಕುರ್ಚಿ ಅಲ್ಲಾಡುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಸಂಸದ ಪ್ರತಾಪ್ ಸಿಂಹ ಸಂಸದ ಸದಸ್ಯರಾಗಿರತಕ್ಕಂತ ಪ್ರತಾಪ್ ಸಿಂಹ ತನಗೆ ಟಿಕೆಟ್ ಕೊಟ್ಟರೆ ಸಿಎಂ ಕುರ್ಚಿ ಅಲ್ಲಾಡುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಎರಡು ಸಲ ಎಂಪಿ ಆಗಿದ್ದ ನಮ್ಮ ಕುರ್ಚಿ ಅಲ್ಲಾಡಲೇ ಇಲ್ಲ ಅಂತ ಕೂಡ ಅವರು ಟಾಂಗ್ ಅನ್ನು ಕೊಟ್ಟಿರುವಂತದ್ದು ಬಿಜೆಪಿ ಯಾರನ್ನ ಅಭ್ಯರ್ಥಿ ಮಾಡ್ತಾರೋ ಮಾಡ್ಲಿ ಅದು ಪ್ರಶ್ನೆನೇ ಅಲ್ಲ ನಾವು ಬಿಜೆಪಿ ಸೋಲಿಸಬೇಕು ಅಷ್ಟೇ ಅಂತ ಕೂಡ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಗ್ನಕ್ತಾನೆ ಪ್ರತಾಪ್ ಸಿಂಹರಿಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಅನ್ನು ಕೊಟ್ಟಿರುವಂತದ್ದು ಬಿಜೆಪಿ ಕಾರ್ಯಕರ್ತರ ಅಭಿಯಾನ ದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ ಯದುವೀರ್ ಬಿಜೆಪಿ ಇಂದ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯದುವೀರ್ ಗೆ ನಾನು ಬಿಜೆಪಿ ಇಂದ ನಿಲ್ಲೋಕೆ ಹೇಳಿದ್ನಾ ನಾನೇನಾದರೂ ಅಲ್ಲಿ ನಿಲ್ಲೋದಕ್ಕೆ ಹೇಳಿದ್ದೀನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಹೆಸರು ಕೆಡಿಸಿಕೊಂಡಿದ್ದಾನೆ ಅಂತ ಬಿಜೆಪಿ ಅವರು ಬದಲಾವಣೆ ಮಾಡ್ತಿರಬಹುದು ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿರುವಂತದ್ದು ಎರಡು ಸಾರಿ ಎಂಪಿ ಆಗಿದನಲ್ಲ ನಮ್ಮ ಕುರ್ಚಿ ಅಳ್ಳಾಡಲೇ ಇಲ್ಲ ಪ್ರತಾಪ್ ಸಿಂಹ ಬಿಜೆಪಿ ಅವರು ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಅನ್ನೋದು ನಮಗೆ ಅದು ಪ್ರಶ್ನೆ ಅಲ್ವೇ ಇಲ್ಲ ನಾವು ಬಿಜೆಪಿ ಸೋಲಿಸಬೇಕು ಗೊತ್ತಾಯ್ತಾ ನಮ್ಮ ಜನಪರವಾದಂತ ನಮ್ಮ ಕಾರ್ಯಕ್ರಮಗಳು ಬಡವರ ಪರವಾದಂತ ಕಾರ್ಯಕ್ರಮಗಳು ಅದರ ಮೇಲೆ ಅವಲಂಬನೆ ಆಗಿದೀವಿ ಹೊರತು ಕ್ಯಾಂಡಿಡೇಟ್ ಯಾರಾಯ್ತಾರೆ ಬಿಜೆಪಿ ಇಂದ ಅದರ ಮೇಲೆ ಅವಲಂಬನೆ ಆಗಿಲ್ಲ ಬಿಜೆಪಿ ಯಾರಾದರೂ ಆಗಲಿ ಕ್ಯಾಂಡಿಡೇಟ್ ಅವರು ಇನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರತಕ್ಕಂತ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ರೇ ನಾವು ಇಲ್ಲಿ ನೋಡ್ತಾ ಇದೀವಿ ನಿನ್ನೆಯಿಂದಲೂ ಕೂಡ ಪ್ರತಾಪ್ ಸಿಂಹರ ಹೇಳಿಕೆಯನ್ನ ಗಮನಿಸ್ತಾ ಇದ್ದೀವಿ ಹಾಗೆ ನೋಡಿದ್ರೆ 10 ವರ್ಷಗಳ ಹಿಂದೆ ಒಬ್ಬ ಪತ್ರಕರ್ತರಾಗಿರತಕ್ಕಂತ ಪ್ರತಾಪ್ ಸಿಂಹರಿಗೆ ಯಾವುದೇ ರಾಜಕೀಯ ಅನುಭವ ಇಲ್ಲದೇ ಇದ್ದರೂ ಅವರನ್ನು ಗುರುತಿಸಿ ಬಿಜೆಪಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿತ್ತು ಎರಡು ಬಾರಿ ಸಂಸದರಾಗಿದ್ದಾರೆ ಆದರೆ ಈ ಬಾರಿ ಅವರಿಗೆ ಟಿಕೆಟ್ ಸಿಗೋ ಚಾನ್ಸಸ್ ಕಡಿಮೆ ಅಂತ ಸುದ್ದಿ ಬರ್ತಿದ್ದ ಹಾಗೇನೇ ಅವರು ಮೈಸೂರು ಒಡೆಯರ್ ವಿರುದ್ಧ ಕೂಡ ಮಾತನಾಡ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿನ ಅಲ್ಲಾಡುತ್ತೆ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ವಿಚಲತೆಯಿಂದ ಈ ರೀತಿಯಾದಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅಥವಾ ಅವರ ಹೇಳಿಕೆಯಿಂದ ಏನಾದರೂ ನಿಜಕ್ಕೂ ಹುರುಳಿದೆಯಾ ಅಂತ ರಾಘವೇಂದ್ರಗುಡಿ ತಾವು ಹೇಳಿದಂತೆ ಪ್ರತಾಪ್ ಸಿಂಹರವರು ವಿಚಲಿತರಾಗಿರುವಂತದ್ದು ನಿಜ ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ ಯದುವೀರ್ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗ್ತಾರೆಂಬ ಸುದ್ದಿ ಹೊರಬೀಳುತ್ತಲೇ ಯದುವೀರ್ ವಿರುದ್ಧ ಕೂಡ ಪರೋಕ್ಷವಾಗಿ ವ್ಯಂಗ್ಯದ ದಾಟಿಯಲ್ಲಿ ತಮ್ಮದೇ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗುವಂತರ ವಿರುದ್ಧವೂ ಕೂಡ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿರುವಂಥದ್ದು ಟೀಕೆಗಳನ್ನು ಮಾಡಿರುವಂಥದ್ದು ಅದು ದೇವಸ್ಥಾನ ವಿಚಾರ ಇರುವಂಥದ್ದು ಮತ್ತು ಬೇರೆ ಬೇರೆ ವಿಚಾರವನ್ನು ಅರಮನೆ ಮತ್ತು ದೇವಸ್ಥಾನ ವಿಚಾರವಾಗಿ ಇಟ್ಟುಕೊಂಡು ಯದುವೀರರನ್ನು ಟೀಕೆ ಮಾಡಿರುವಂಥದ್ದು ಯದುವೀರವರಿಗೆ ಜನರು ಕೈ ಮುಗಿತಿದ್ರು ಇದೀಗ ಯದುವೀರು ಎ ಸಿ ರೂಮ್ನಿಂದ ಬಂದು ಜನರ ಬಳಿಗೆ ಬರಬೇಕು ಅರಮನೆ ಆಡಳಿತ ಜನರ ಬಳಿಗೆ ಬರುತ್ತೆ ಅನ್ನೋ ಮುಖಾಂತರ ವ್ಯಂಗ್ಯದ ದಾಟಿಯಲ್ಲಿ ಅವರನ್ನು ಟೀಕೆ ಮಾಡಿರುವಂಥದ್ದು ಇದರ ಬೆನ್ನಲ್ಲೆ ಎಲ್ಲೊಂದು ಕಡೆ ಪ್ರತಾಪ್ ಸಿಂಹರವರ ಟಿಕೆಟ್ ತಪ್ಪು ಹಿನ್ನೆಲೆ ಪ್ರತಾಪ್ ಸಿಂಹರವರ ಫಾಲೋವರ್ಸ್ಗಳು ಬಹಳಷ್ಟು ಜನ ಫಾಲೋವರ್ಸ್ಗಳು ಇದರ ಹಿಂದೆ ಯಡಿಯೂರಪ್ಪನವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಅಂಡರ್ಸ್ಟ್ಯಾಂಡ್ ಕಾರಣಕ್ಕಾಗಿ ಪ್ರತಾಪ್ ಸಿಂಹರವರಿಗೆ ಟಿಕೆಟ್ ತಪ್ಪಿದೆ ಅಂತೇಳಿ ಗಂಭೀರ ಆರೋಪ ಮಾಡಿ ಫೇಸ್ಬುಕ್ನಲ್ಲಿ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಿರುವಂಥದ್ದು ಅಲ್ಲದೆ ಪ್ರತಾಪ್ ಸಿಂಹ ಕೂಡ ಪರೋಕ್ಷವಾಗಿ ನನಗೆ ಟಿಕೆಟ್ ಕೊಟ್ಟರೆ ಮುಖ್ಯಮಂತ್ರಿಗಳ ಕುರ್ಚಿ ಅಲಗಾಡ್ತಾನ ಮುಖಾಂತರ ಪರೋಕ್ಷವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಮತ್ತು ಯಡಿಯೂರಪ್ಪನವ್ರಿಗೆ ಕಾಲೆಳೆಯುವ ಪ್ರಯತ್ನವನ್ನು ಮಾಡಿರುವಂಥದ್ದು ಎಲ್ಲೊಂದು ಕಡೆ ಇವರ ಕಾರಣಕ್ಕೆ ನನಗೆ ಟಿಕೆಟ್ ಸಿಗ್ತಿಲ್ಲ ಅನ್ನೋದನ್ನು ಜನರಿಗೆ ಅದನ್ನು ಪರೋಕ್ಷವಾಗಿ ಮನದಟ್ಟು ಮಾಡುವ ಪ್ರಯತ್ನವನ್ನು ಮಾಡ್ತಿರುವಂಥದ್ದು ಈ ಸಂಬಂಧಪಟ್ಟಾಗಿ ಇವತ್ತು ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಪ್ರತಿಕ್ರಿಯೆ ನೀಡಿರುವಂಥದ್ದು ನಮಗೆ ಯದುವೀರ್ ಅಥವಾ ಯಾರೇ ಅಭ್ಯರ್ಥಿ ಆದರೂ ಸೋಲಿಸಬೇಕು ಅದು ಕಾಂಗ್ರೆಸ್ನ ಗುರಿ ಅನ್ನೋ ಒಂದು ಮಾತನ್ನು ಹೇಳಿದರು ಮತ್ತು ಪ್ರತಾಪ್ ಸಿಂಹರವರು 10 ವರ್ಷ ಸಂಸದರಾಗಿದ್ದರು ನಂದು ಯಾವ ಕುರ್ಚಿಯೂ ಅಲಗಾಡಲಿಲ್ಲ ಅನ್ನೋ ಮುಖಾಂತರ ವ್ಯಂಗ್ಯ ದಾಟಿಯಲ್ಲಿ ತಿರುಗೇಟು ಕೊಟ್ಟಿರುವಂಥದ್ದು ಒಟ್ಟಾರೆ ವಿಚಲಿತರಾಗಿರ್ತಕ್ಕಂಥ ಪ್ರತಾಪ್ ಸಿಂಹರು ಒಂದು ಕಡೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇನ್ನು ಘೋಷಣೆ ಆಗಿಲ್ಲ ಅಭ್ಯರ್ಥಿ ಯದುವೀರ್ ಸಾಧ್ಯತೆ ಅನ್ನೋದಕ್ಕೆ ಎಲ್ಲೊಂದು ಕಡೆ ವಿಚಲಿತರಾಗಿ ಅವರ ವಿರುದ್ಧವೂ ಕೂಡ ಪರೋಕ್ಷ ವಾಗ್ದಾಳಿ ನಡೆಸಿರುವಂಥದ್ದು ಒಂದು ವೇಳೆ ಯದುವೀರ್ ಅವರು ಅಲ್ಲಿ ಅಭ್ಯರ್ಥಿ ಆಗಲಿಲ್ಲ ಅಂತ ಹೇಳಿದ್ರೆ ಸ್ಥಳೀಯ ನಾಯಕರಾಗಿರ್ತಕ್ಕಂಥ ಮಂಜುನಾಥ್ರವ್ರಿಗೂ ಟಿಕೆಟ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಆದರೆ ಪ್ರತಾಪ್ ಸಿಂಹ ಅವರಿಗೆ ಕೇಂದ್ರದ ವರಿಷ್ಠರೇ ಯಾಕೆ ಟಿಕೆಟ್ ಕೊಡ್ತಿಲ್ಲ ಅನ್ನೋದು ಕೂಡ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಅವರ ಪರವಾಗಿ ಇರ್ತಕ್ಕಂಥವ್ರು ಅವರ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡ್ತಿರುವಂಥದ್ದು ಮತ್ತೊಂದು ಕಡೆ ಎಲ್ಲೊಂದು ಕಡೆ ಒಬ್ಬ ಸಾಮಾನ್ಯ ಪತ್ರಕರ್ತ ಆದಂಥವ್ರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ಕೊಡುಗೆ ಇಲ್ಲದಂಥವ್ರನ್ನ ಕರೆದುಕೊಂಡು ಬಂದು ಸಂಘಟನೆಯನ್ನು ಕೂಡ ಮಾಡಿದಂಥವ್ರನ್ನ ಬಂದು 10 ವರ್ಷಗಳ ಕಾಲ ಸಂಸದರಾಗಿ ಮಾಡಿರುವಂಥವ್ರು ಕೂಡ ಎಲ್ಲೊಂದು ಕಡೆ ಪಕ್ಷದ ಪರೋಕ್ಷವಾಗಿ ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡವನು ಅನ್ನೋ ರೀತಿಯಲ್ಲಿ ತಾವು ಬಿಂಬಿಸ್ತಿದ್ದಾರೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು ಇದೀಗ ಚುನಾವಣಾ ಕರ್ನಾಟಕ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿಯವರು ಪ್ರತಾಪ್ ಸಿಂಹರ ಈ ಎಲ್ಲ ಹೇಳಿಕೆಗಳಿಗೆ ಕಡಿವಾಣ ಹಾಕಲು ಇದೀಗ ಬೆಂಗಳೂರಿಗೆ ಬುಲಾವನ್ನು ನೀಡಿರುವಂಥದ್ದು ಗುಡಿ ಖಂಡಿತವಾಗಿ ಚಿದಾನಂದ ಪಟೇಲ್ ರೇ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೆಯಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ